ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಹಿಂದೆ ಒಂದು ನೆಲ್ಲಿಕಾಯಿ ತೊಕ್ಕು ರೆಸಿಪಿ ಮಾಡಿದ್ದೆ, ಹಾಗೆ ಇತ್ತೀಚೆಗೆ ಪಾಸ್ತಾವನ್ನು ಮೊದಲನೇ ಸಲ ಟ್ರೈ ಮಾಡುವಂಥ ವೀಡಿಯೋವನ್ನು ಪೋಸ್ಟ್ ಮಾಡಿದ್ದೆ. ಸೊ ಇವೆರಡೂ ವೀಡಿಯೋಸು ನಾನು ಇದುವರೆಗೂ ಪೋಸ್ಟ್ ಮಾಡಿರೋ ಎಲ್ಲ ವೀಡಿಯೋಸ್ಗಿಂತ ವಿಭಿನ್ನವಾದ ಒಂದು ಪ್ರಯತ್ನ. ಅಂದರೆ ನಾನು ಮಾತಾಡ್ತಾ ವೀಡಿಯೋ ಮಾಡುವಂಥದ್ದು. ಸೊ ನನಗೆ ಆ್ಯಕ್ಚುಲಿ ಈ ಥರ ವೀಡಿಯೋ ಮಾಡೋದು ತುಂಬ ಇಷ್ಟ ಆಗ್ತಾ ಇದೆ. ಸೊ ವಾರಕ್ಕೆ ಅಟ್ಲೀಸ್ಟ್ ಒಂದು ವೀಡಿಯೋ ಆದರೂ ಈ ಥರದ್ದು ಹಾಕ್ತಾ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ವ್ಲಾಗು, ಸೊ ಒಂದು ವ್ಲಾಗು ಒಂದು ಈ ಥರ ಕುಕ್ ವಿತ್ ಮೀ ಅನ್ನೋ ಥರ ಒಂದು ಕಾನ್ಸೆಪ್ಟಲ್ಲಿ ಅಡುಗೆ ಮಾಡೋದು ವೀಡಿಯೋ ಹಾಕೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದರೆ, ಒಂದು ಸ್ವಲ್ಪ ಪನ್ನೀರ್ ಇದೆ ಫ್ರಿಡ್ಜಲ್ಲಿ. ಸೊ ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ. ಸೊ ಚಪಾತಿ ಮಾಡ್ತಿದ್ದ ಹಾಗೆ ಹೊಳಿತು, ಪನ್ನೀರ್ ಒಂದು ಫ್ರಿಡ್ಜಲ್ಲಿದೆ ಹಾಗೆ. ಮತ್ತು ಅದು ನೀವು ಹೆಚ್ಚಿಗೆ ದಿನ ಇಡೋಕ್ಕೂ ಸಾಧ್ಯ ಇಲ್ಲ ಪನ್ನೀರು. ಸೊ ಅದು ಎಕ್ಸ್ಪೈರ್ ಡೇಟ್ ಆಗೋಕ್ಕಿಂತ ಮುಂಚೆ ಅದನ್ನು ಮಾಡಿ ಮುಗಿಸ್ಬೇಕು. ಏನಾಗುತ್ತೆ ಅಂದರೆ, ನಮಗೆಲ್ಲ ಒಂದು ಕೊಳ್ಳು ಬಾಕತನ ಅನ್ನೋ ಒಂದು ವಿಷಯ ಎಲ್ರಿಗೂ ಗೊತ್ತೇ ಇರ್ಬೋದು. ಇವಾಗ ನಾವು ಮಾಲ್ಸಿಗೆ ಹೋದರೆ ಯೂಶ್ವಲಿ ಆಗೋದು ಅದೇ, ನಮಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಒಟ್ಟು ಕಣ್ಣಿಗೆ ಏನೇನು ಕಾಣಿಸುತ್ತೆ, ಕಲರ್ಫುಲ್ಲಾಗಿ ಏನೇನಿರುತ್ತೆ ಅದನ್ನೆಲ್ಲ ಪಿಕ್ ಮಾಡಿ 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 ನಮ್ಮ ಬಾಸ್ಕೆಟಿಗೆ ಹಾಕ್ಕೊಂಡು ಮನೆಗೆ ತರ್ತೀವಿ. ಮನೆಗೆ ತಂದಮೇಲೆ ಮರ್ತೇ ಹೋಗಿರುತ್ತೆ. ಸೊ ಇನ್ಯಾವತ್ತೂ ಅದನ್ನು ನೋಡಿದಾಗ ಒಂದು ಡೇಟ್ ಬಾರ್ ಆಗಿರುತ್ತೆ, ಇಲ್ಲ ಅಂದರೆ ಆ ವಸ್ತು ನಮ್ಗೆ ಬೇಕೇ ಆಗಿರೋದಿಲ್ಲ, ಬಟ್ ನಾವು ತಂದಾಗಿರುತ್ತೆ. ಹಾಗೆ ಇನ್ನು ಕೆಲವೊಂದು ತಂದಿದ್ದೀವಲ್ಲ ಅಂಥೇಳಿ ನಾವು ಅದನ್ನು ಯೂಸ್ ಮಾಡೋದಾಗತ್ತೆ. ಸೊ ಈ ಪನ್ನೀರ್ ಕೂಡ ಅದೇ, ನಾನು ರೆಗ್ಯುಲರ್ ನಮ್ಮ ಮನೇಲಿ ಪನ್ನೀರ್ ಎಲ್ಲ ಏನು ಮಾಡೋದಿಲ್ಲ. ಸೊ ಈಗ ತಂದಿಟ್ಟಿದ್ದು ಆಗಿದೆ, ಎರಡು ಪ್ಯಾಕೆಟ್ ತಂದಿದ್ದೆ ನಾನು. ಒಂದು ಪ್ಯಾಕೆಟ್ ಅವತ್ತೇನೋ ಪನ್ನೀರ್ ಟಿಕ್ಕಾ ಅಂತ ಮಾಡಿದ್ವಿ, ಸೊ ಖಾಲಿ ಆಯಿತು. ಇನ್ನೊಂದು ಪ್ಯಾಕೆಟ್ ಹಾಗೆ ಇದೆ. ಸೊ ಅದು ವಿದಿನ್ ನೆಕ್ಸ್ಟ್ 10 ದಿನದ ಒಳಗೆ ಖಾಲಿ ಮಾಡಬೇಕು. ಸೊ ಅದನ್ನು ಇವತ್ತೇ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, ಮಾಡೋದು ಮಾಡ್ತೀನಿ. ಸೊ ವೀಡಿಯೋನು ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ನಂಗೆ ನೆನಪಾಯ್ತು, ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ನನಗೆ ಬಟರ್ ಬೇಕಲ್ವಾ ಮೇಯ್ನ್ ಇಂಗ್ರೀಡಿಯೆಂಟು. ಸೊ ನನ್ನ ಹತ್ರ ಬಟರು ಮಾಡಿಟ್ಟಿರೋದಿಲ್ಲ. ಅಂದರೆ ನಾನು ಯೂಶ್ವಲಿ ಬಟರ್ ಮಾಡಿದ ತಕ್ಷಣ ಏನು ತುಪ್ಪ ಮಾಡಿಬಿಡ್ತೀನಿ. ಸೊ ನಾನು ಹೇಗೆ ಮಾಡ್ತೀನಿ ಅಂದರೆ, ನಾನು ಈ ಥರ ಹೀಗೆ ಒಂದು ಬಾಕ್ಸಲ್ಲಿ ಈ ಥರ ಕಲೆಕ್ಟ್ ಮಾಡ್ತಾ ಬರ್ತೀನಿ. ಪ್ರತಿದಿನವೂ ಕೆನೆ ಬರುತ್ತಲ್ವ ನಾವು ಹಾಲು ಕಾಯಿಸಿದ ತಕ್ಷಣ. ಸೊ ಇವಾಗ ಇದನ್ನು ಮಿಕ್ಸರಲ್ಲಿ ಹಾಕ್ಕೊಂಡು ನಾನು ಇವಾಗ ಫ್ರೆಶ್ ಬಟರ್ ಮಾಡ್ಕೊಳ್ತೀನಿ. ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ. ಸೊ ಬಟರ್ ಮಾಡಿಕೊಂಡು ನಂತರ ನಾವು ಪನ್ನೀರ್ ಬಟರ್ ಮಸಾಲವನ್ನು ಮಾಡೋಣ. ನೋಡಿ ಈ ಥರ ಆಗಿರುತ್ತೆ. ಸೊ ಈಗ ಇದರಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಂಡು ಉಳಿದಿರೋದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇದಿಷ್ಟನ್ನು ನಾನು ಪನ್ನೀರ್ ಬಟರ್ ಮಸಾಲಾಗೆ ಉಳಿಸ್ಕೊಳ್ತೀನಿ. ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು. ಓಕೆ, ಸೊ ಇವಾಗ ಬಟರ್ ರೆಡಿ ಆಯಿತು.
ನೋಡಿ ಇವಾಗ ತಾನೇ ಫ್ರೆಶ್ ಆಗಿ ಮಾಡಿರುವ ಬಟರ್. ಸೊ ಹಾಗೆ ನಾನು ತರಕಾರಿ ಕೂಡ ಹೆಚ್ಕೊಂಡಿದ್ದಾಗಿದೆ. ಸೊ ಇವಾಗ ಪಟಪಟ ಅಂತ ಲೇಟ್ ಮಾಡೋದು ಬೇಡ, ಪಟಪಟ ಅಂತ ನಾವು ಪನ್ನೀರ್ ಬಟರ್ ಮಸಾಲವನ್ನು ಮಾಡಿಬಿಡೋಣ. ಇಲ್ಲಿ ನಾನು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದಿಲ್ಲ, ಸೊ ನಾನು ಫ್ರೆಶ್ ಆಗಿ ಅದನ್ನು ಮಾಡ್ಕೊಳ್ತೀನಿ. ಘಮ್ ಅಂತ ಪರಿಮಳ ಬರ್ತಾ ಇದೆ. ಸೊ ಇಲ್ಲಿ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡ್ಬೇಕು. ಸ್ವಲ್ಪ ಬಾಡಿದೆ, ಈಗ ನಾನು ಇದಕ್ಕೆ ಒಂದಷ್ಟು ಗೋಡಂಬಿಯನ್ನ ಹಾಕ್ತೀನಿ. ಸೊ ಒಂದು ಹ್ಯಾಂಡ್ ಫುಲ್ ಆಗೋಷ್ಟು ಗೋಡಂಬಿ. ಗೋಡಂಬಿ ಮತ್ತು ಇದೆಲ್ಲ ಈರುಳ್ಳಿ ಟೊಮೆಟೊ ಇದನ್ನೆಲ್ಲ ನಾನು ಒಟ್ಟಿಗೆ ರುಬ್ಕೊಳ್ತೀನಿ. ಒಂದ್ಸಲ ಗೋಡಂಬಿ ರುಬ್ಕೊಳ್ಳೋದು, ಒಂದ್ಸಲ ಬರೀ ಈರುಳ್ಳಿ ಬೆಳ್ಳುಳ್ಳಿ ರುಬ್ಕೊಳ್ಳೋದು ಆ ಥರ ಮಾಡೋದಿಲ್ಲ. ಸೊ ಎಲ್ಲವನ್ನೂ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ರುಬ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಎಡಗೈಯಲ್ಲಿ ಮಾಡೋ ಥರ ಕಾಣಿಸ್ತಾ ಇದೆ, ಇದು ಅಂದರೆ ಮಿರರ್ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ. ಸೊ ನೋಡಿ, ಈ ಕೈಯಲ್ಲಿ ಮಾಡಿದ್ರೆ ಬಲಗೈಯಲ್ಲಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಈಗ ಇದು ಹುರ್ಕೊಂಡಿದ್ದಾಗಿದೆ, ನಾನು ಇದನ್ನು ತಣಿಯೋದಕ್ಕೆ ಇಡ್ತಾ ಇದ್ದೀನಿ. ಸೊ ಅದು ತಣಿಯೋ ಅಷ್ಟರಲ್ಲಿ ಪನ್ನೀರನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಇವಾಗ ಪನ್ನೀರ್ ಪೀಸಸ್ಸನ್ನು ಕಟ್ ಮಾಡ್ಕೊಂಡಿದ್ದಾಯಿತು, ಈಗ ಇದು ತಣಿದಿದೆ. ಸೊ ಇದನ್ನು ರುಬ್ಕೊಳ್ಳೋಣ. ಸೊ ರುಬ್ಕೊಂಡಿದ್ದಾಗಿದೆ, ಸೊ ಇವಾಗ ಸೈಡಲ್ಲಿ ಇಡ್ತೀನಿ. ಈಗ ನಾವು ಈಗ ಪ್ಯಾನ್ಗೆ ನಾನು ಬೆಣ್ಣೆ ಅಥವಾ ಬಟರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು. ಸೊ ಈಗ ಬೆಣ್ಣೆ ಕರಗ್ತಾ ಇದೆ. ಈಗ ನಾನು ಇದಕ್ಕೆ ಒಂದು ಚಮಚ ಆಗುವಷ್ಟು ಖಾರ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೋದು. ನಂತರ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಅರಶಿನದ ಪುಡಿ, ಒಂದು ಚಮಚ ಆಗುವಷ್ಟು ಜೀರಿಗೆ, ಇವಿಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಆಗಬೇಕು. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮಿಕ್ಸರ್ ಪಾತ್ರೆ ತೊಳೆದಿರೋ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ. ಸೊ ಈ ಪನ್ನೀರ್ ಬಟರ್ ಮಸಾಲೆಗೆ ಇನ್ನೊಂದೇನು ಅಂದರೆ ಉಪ್ಪು ತುಂಬಾ ಕಡಿಮೆ ಹಾಕಬೇಕು, ಅದು ಹೇಗೆ ಮಾಡಿದ್ರೆ ಹೆಚ್ಚಾಗಿ ಹೋಗುತ್ತೆ. ಈಗ ಇದು ಇಷ್ಟು ಆಗಿದೆ, ಸ್ವಲ್ಪ ಹೊತ್ತು ಕುದಿಬೇಕು, ಅವಾಗ ಅದು ಗಟ್ಟಿ ಆಗ್ತಾ ಬರುತ್ತೆ. ಫುಲ್ಲು ಗಟ್ಟಿ ಆದಮೇಲೆ ನೆಕ್ಸ್ಟ್ ನಾವು ಏನು ಅಂತ ನೋಡೋಣ. ಸೊ ಈಗ ಈ ಹಂತದಲ್ಲಿ ನಾನು ಉಳಿಸ್ಕೊಂಡಿದ್ನಲ್ಲ ಕೆನೆ ಫ್ರೆಶ್ ಕ್ರೀಮು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಕೂಡ ಚೆನ್ನಾಗಿ ಕರಗಿದೆ. ಫ್ರೆಶ್ ಕ್ರೀಮ್ ಕೂಡ ಆಪ್ಷನಲ್, ಅಂದರೆ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಬೋದು, ರಿಚ್ಚಾಗಿ ಬರುತ್ತೆ ಅಷ್ಟೇ. ಆಮೇಲೆ ಗರಂ ಮಸಾಲೆ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಕಸೂರಿ ಮೇಥಿಯನ್ನು ಕೈಯಲ್ಲಿ ಈ ಥರ ತಿಕ್ಕಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಿಷ್ಟು ಆಯಿತು, ಇದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಈಗ ನಾನು ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರನ್ನು ಹಾಕ್ಕೊಂಡು ಸುಮಾರು 2 ನಿಮಿಷ ಅಷ್ಟೇ ಗ್ಯಾಸ್ ಆನ್ ಇರಬೇಕು, ಆಮೇಲೆ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಸೊ ಅದೇ ಏನು ಗ್ರೇವಿ ಬಿಸಿಯಲ್ಲೇ ಅದು ಪನ್ನೀರು ಹೊಂದ್ಕೊಳ್ಳುತ್ತೆ.
ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ರೆ ಆಯಿತು. ಆಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಶ್ ಮಾಡಿದ್ರೆ ಇದು ಸರ್ವ್ ಮಾಡೋಕ್ಕೆ ರೆಡಿ ಆಗುತ್ತೆ. ಪೂರಿ, ಚಪಾತಿ, ದೋಸೆ ಇವುಗಳ ಜೊತೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ನನಗಂತೂ ಇದು ತುಂಬಾ ಇಷ್ಟ. ಸೊ ಇವಾಗ ರೆಡಿ ಆಗಿದೆ ನೋಡಿ. ಸೊ ಈಗ ರುಚಿ ರುಚಿಯಾದ ಪನ್ನೀರ್ ಬಟರ್ ಮಸಾಲ ತಿನ್ನೋದಕ್ಕೆ ರೆಡಿ ಆಗಿದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕ್ಲೋಸರ್ ಲುಕ್. ಚಪಾತಿ ಮಾಡ್ಕೊಳ್ಬೇಕು. ಚಪಾತಿ ಮಾಡಿದ ನಂತರ ಇನ್ನೇನು ತಿನ್ನೋದೇ, ಪನ್ನೀರ್ ಬಟರ್ ಮಸಾಲ ಹಾಕ್ಕೊಂಡು. ಇದು ನನ್ನ ಫೇವ್ರೇಟ್ ಆ್ಯಕ್ಚುಲಿ. ಸೊ ನಾನು ಎಲ್ಲೇ ಮದುವೆ ಮನೆಗೆ ಹೋದರೆ ಅಥವಾ ರೆಸ್ಟೋರೆಂಟ್ಸ್ಗೆ ಹೋದರೆ ಫಸ್ಟ್ ಹುಡ್ಕೋದು ಪನ್ನೀರ್ ಬಟರ್ ಮಸಾಲ ಇದೆಯಾ ಅಂತೇಳಿ. ಸೊ ಅಷ್ಟು ಇಷ್ಟ ನನಗೆ. ಸೊ ಇವತ್ತು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದೆ. ಸೊ ಫೈನಲಿ ಊಟ ರೆಡಿ ಇದೆ. ಸೊ ಇವಾಗ ಊಟ ಮಾಡೋಣ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸದಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.